Da. ಚುನಾವಣೆ ಹಿನ್ನೆಲೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ದಾವಣಗೆರೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮತದಾರರಿಗೆ ಹಂಚಲು ತಂದಿದ್ದ ಅಡುಗೆ ಸಲಕರಣೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 7,19,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲಾ ವಸ್ತುಗಳ ಮೇಲೆ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ ಫೋಟೋಗಳಿವೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ಕುಕ್ಕರ್, ತವಾ, ಎಲ್ಇಡಿ ಬಲ್ಬ್, ವಾಟರ್ ಬಾಟಲ್, ಫ್ಲಾಸ್ಕ್, ಟಾರ್ಚ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಸವರಾಜ ಬೊಮ್ಮಾಯಿ ಬುದ್ಧಿವಂತರು, ತುಂಬಾ ಒಳ್ಳೆ ಆಡಳಿತ ನೀಡಿದ್ದಾರೆ, ಬಿಎಸ್ ಯಡಿಯೂರಪ್ಪ ಸರ್ವೋಚ್ಚ ನಾಯಕರು ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಘೋಷಣೆಗೆ ಕೆಲವೇ ಕ್ಷಣಗಳಿಗೆ ಮೊದಲು ಮಾತನಾಡಿದ ಅವರು, ನಮ್ಮ ಸರ್ಕಾರ ಬಂದು ಸುಮಾರು 3 ವರ್ಷ 10 ತಿಂಗಳಾಯಿತು. ನಾನು ಅನೇಕ ಬಾರಿ ಕಠಿಣವಾದ ಭಾಷೆ ಬಳಕೆ ಮಾಡಿದ್ದೀನಿ. ಯಾರಿಗಾದರೂ ನನ್ನ ಭಾಷೆಯಿಂದ ನೋವಾಗಿದ್ರೆ ಕ್ಷಮಿಸ್ಬಿಡಿ. ರಾಜಕಾರಣ ಅನ್ನೋದು ಮುಳ್ಳಿನ ಹಾಸಿಗೆ ಇದ್ದ ಹಾಗೆ ಅಂತ ಕ್ಷಮಾಪಣೆಯನ್ನ ಕೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ. ಕೆಲವಾರು ನೋವುಗಳನ್ನು ನುಂಗ್ಕೊಂಡಿದ್ದೀನಿ ಜೀವನದಲ್ಲಿ. ನಾನು ಎಂದೂ ಗದ್ಗತ್ತಿನಾಗಿಲ್ಲ, ಮೊನ್ನೆ ಗದ್ಗತ್ತಿನಾಗಿ ನೀವು ನಾವು ನೋಡಿದ್ರಿ. ಅದರ ಅವಶ್ಯಕತೆ ಬೊಮ್ಮಾಯಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು, ಯಡಿಯೂರಪ್ಪನವರು ನಾವು ಅನೇಕ ಬಾರಿ ಹೇಳಿದ್ದೀವಿ. ಯಡಿಯೂರಪ್ಪನವರು ನಮ್ಮ ಪಕ್ಷದ ಒಬ್ಬ ಪ್ರಸ್ತಾಪಿತ ನಾಯಕರು ಅಂತ ನಮಗೆ ಗೊತ್ತು, ಹೇಳಿದ್ದೀವಿ. ವಸತಿ ಮತ್ತು ಮೂಲಸೌಕರ್ಯ ಸಚಿವ ವಿ ಸೋಮಣ್ಣ ಮುನಿಸಿಗೆ ಬಿಜೆಪಿ ಹೈಕಮಾಂಡ್ ಮದ್ದು ಅರೆದಿದೆ. ಹೌದು, ಸಚಿವ ವಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣರನ್ನ ತುಮಕೂರು ಜಿಲ್ಲಾ ಘಟಕ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಆದರೆ ಈ ನಿರ್ಧಾರಕ್ಕೆ ಬಿಜೆಪಿಯಲ್ಲೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ವಿರೋಧಿಗಳಿಗೆ ಬೆಂಬಲವಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇರೋ ಬರೋ ನಾಯಕರು ಟಿಕೆಟ್ಗಾಗಿ ಲಾಭಿ ಮಾಡ್ತಾರೆ, ಆದರೆ ಕಾಂಗ್ರೆಸ್ನ ಶಾಸಕ ಎಂ ವೈ ಪಾಟೀಲ್ ನನಗೆ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ. ಹೌದು, ನನಗೆ ಮತ್ತೆ ಟಿಕೆಟ್ ನೀಡಿದರೆ ಉಪಚುನಾವಣೆ ಎದುರಿಸಬೇಕಾಗುತ್ತೆ, ಆದ್ದರಿಂದ ನನ್ನ ಬದಲು ಯುವಕರಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ ಅಂಥೇಳಿ ವಿದಾಯ ಭಾಷಣ ಮಾಡಿದ್ದಾರೆ. 83 ವರ್ಷ ವಯಸ್ಸಿನ ಎಂ ವೈ ಪಾಟೀಲ್ ತಮ್ಮ ಬದಲಿಗೆ ಪುತ್ರ ಅರುಣ್ ಕುಮಾರ್ ಪಾಟೀಲ್ಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ರಾಮಾಯಣದ ಶ್ರೀರಾಮನ ವನವಾಸ ಸನ್ನಿವೇಶ ಹೇಳಿ ಬಿಜೆಪಿಗೆ ಶಾಸಕ ಶಿವಾನಂದ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಹಣೆ ಬರಹ ಬಿಜೆಪಿಯವರದ್ದಾಗಿದೆ. ಯಾವ ಗಂಡಸು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಮಹಿಳೆಯರು ಶಾಸಕರನ್ನ ದಿಗ್ಬಂಧನ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ಗದಗದ ಲಕ್ಷ್ಮೇಶ್ವರದಲ್ಲಿ ನಡೆದಿದೆ. ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾಣಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಬಂದಿದ್ದು ಆಗ ಮೊದಲು ಚರಂಡಿ ಮಾಡುವಂತೆ ಮಹಿಳೆಯರು ಪಟ್ಟು ಹಿಡಿದರು. ಮಹಿಳೆಯರ ಆಕ್ರೋಶದ ಬೆನ್ನಲ್ಲೇ ವರಸೆ ಬದಲಾಯಿಸಿದ ಶಾಸಕ ರಾಮಣ್ಣ ಲಮಾಣಿ ಮೊದಲು ಚರಂಡಿ ಮಾಡಿಸ್ತೇನೆ, ನಂತರ ರಸ್ತೆ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟರು. ಮೂಲಭೂತ ಸೌಕರ್ಯ ಕಲ್ಪಿಸದೇ ಇದ್ದಿದ್ದಕ್ಕೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದೋನಹಳ್ಳಿ ಹಾಗೂ ಬಾಚನಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ. ಈ ಗ್ರಾಮಗಳಿಗೆ ಸರಿಯಾದ ರಸ್ತೆ ಹಾಗೂ ಸೇತುವೆ ಸಂಪರ್ಕ ಇಲ್ಲ. ಹತ್ತಾರು ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಫಲ ಸಿಕ್ಕಿಲ್ಲ. ಮಳೆಗಾಲ ಬಂದರೆ ತೀವ್ರ ಸಮಸ್ಯೆ ಆಗುತ್ತೆ. ಶಾಲಾ ಕಾಲೇಜುಗಳ ಮಕ್ಕಳು ಪರದಾಟ ಪಡ್ತಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಬೇಸತ್ತು ಜನರು ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮ ಮಕ್ಕಳು ಚಿಕ್ಕ ಚಿಕ್ಕದಿಂದ ಇಲ್ಲಿಂದ ನಡ್ಕೊಂಡು ಹೋಗ್ತವೆ. ನಾನು ಬಂದು ಇಲ್ಲಿಗೆ 28 ವರ್ಷ ಆಯಿತು. 28 ವರ್ಷದಿಂದ ಇದೇ ಥರ ಇದೆ ರಸ್ತೆ, ಬೇರೆ ಏನು ಬದಲಾವಣೆ ಆಗಿಲ್ಲ. ಒಂದು ಕುಡಿಯುವ ನೀರಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಗೆಲ್ಲಿಸ್ಬೇಕಂದ್ರೆ ಬೇರೆ ಊರಿಂದ ಬಂದು ಗೆಲ್ತಾರೆ, ಬಿಟ್ಟರೆ ನಮ್ಗಳು ಇಲ್ಲಿಗೆ ಯಾರಿಗೂ ಅವಕಾಶಗಳು ಕೊಡ್ತೇ ಇಲ್ಲ. ಮತ್ತೆ ಅವ್ರು ಗೆದ್ರು ಇಲ್ಲಿ ಏನು ಮಾಡಿಲ್ಲ. ಬೀದಿ ದೀಪ ಆಗಲಿ, ಒಂದು ರಸ್ತೆ ಆಗಲಿ, ಮತ್ತೆ ಯಾವುದು ಕೊಟ್ಟಿಲ್ಲ. ಮತ್ತೆ ಕುಡಿಯುವ ನೀರು ಇಲ್ಲ. ಕುಡಿಯುವ ನೀರು ಎಷ್ಟೆಟ್ಟಿಂದ ಹೊಡಿತಾರೆ, ಆ ನೀರು ಕಲುಷಿತವಾಗಿದೆ. ಮತ್ತೆ ಯಾವುದೇ ಒಂದು ಗರ್ಭಿಣಿ ಹೆಂಗಸರು ಕರ್ಕೊಂಡು ಹೋಗೋ, ಇಲ್ಲಿಂದ ಈ ರಸ್ತೆ ಹದಗೆಟ್ಟೋಗಿದೆ, ಹಾಳಾಗಿದೆ. ಹಂಗಾಗಿ ಎಲ್ಲ ಈ ಹೋರಾಟ ರಸ್ತೆ ಆಗುವವರೆಗೂ ನಾವು ಚುನಾವಣೆ ಯಾರಿಗೂ ಹಾಕಲ್ಲ. ಇದು ಬಹಿಷ್ಕಾರ, ಚುನಾವಣೆ ಬಹಿಷ್ಕಾರಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಒಳ ಮೀಸಲಾತಿ ಕಡಿತ ಖಂಡಿಸಿ ಶಿವಮೊಗ್ಗದಲ್ಲಿ ಬಂಜಾರ ಹೋರಾಟ ಮುಂದುವರೆದಿದೆ. ನಾರಾಯಣಪುರ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಫ್ಲೆಕ್ಸ್ ಹರಿದು ಆಕ್ರೋಶವನ್ನ ಹೊರಹಾಕಲಾಗಿದೆ. ಪ್ರತಿಭಟನಾಕಾರರು ಯಡಿಯೂರಪ್ಪ ರಾಘವೇಂದ್ರ ಇದ್ದ ಬ್ಯಾನರ್ಗೆ ಬೆಂಕಿ ಹಚ್ಚಿ ಘೋಷಣೆ ಕೂಗಿದ್ದಾರೆ. ಬೆಂಗಳೂರಿನ
ಕೊಡಗಿನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಆಕತಾನೆ ಹುಟ್ಟಿದ ಮಗುವನ್ನ ಯಶವಂತಪುರದ ಆಂಜನೇಯ ದೇವಸ್ಥಾನದ ಬಳಿ ಇಟ್ಟು ಹೋಗಲಾಗಿದೆ. ಯಶವಂತಪುರ ಠಾಣೆ ಪೊಲೀಸರು ನವಜಾತ ಶಿಶುವನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಆಂಬ್ಯುಲೆನ್ಸ್ ಬರುವುದು ತಡವಾಗುತ್ತೆ ಎಂಬ ಸುದ್ದಿ ತಿಳಿದು ಹೊಯ್ಸಳ ವಾಹನದಲ್ಲೇ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ.